ನಮಸ್ಕಾರ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ, ಇವತ್ತು ವಿಷಯಕ್ಕೆ ಚರ್ಚೆ ಮಾಡಂದ್ರೆ ಮೊದಲನೇದಾಗಿ ಹೇಳ್ಬೇಕಾದ್ರೆ ನಾವು ಇವಾಗ IPL 2025 IPL ಮೀಟಿಂಗ್ ನಡೀತಾ ಇದೆ. ಯಾರ ಜೊತೆ? BCCI ಜೊತೆ 30-30 ತಕ್ಕಿ ಮೀಟಿಂಗ್ ನಡೀತಾ ಇದೆ. ಅದಕ್ಕಿಂತ ಮತ್ತೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಏನಪ್ಪ ಅಪ್ಡೇಟ್ ಅಂತ ಹೇಳಿದ್ರೆ, ಇವಾಗ ನೋಡ್ಬೋದು RCB ಪರ್ಸ್ ಬ್ಯಾಲೆನ್ಸ್ 90, ಡೆಲ್ಲಿ ಪರ್ಸ್ ಬ್ಯಾಲೆನ್ಸ್ ಆಗ ಎಲ್ಲಾ ತಂಡದ 90 crore ರೂಪಾಯಿ ಇತ್ತು. ಹಾಗಾಗಿ 130-140 crore ವರೆಗೂ ಸಂದೇಶ ಕೂಡ ಒಂದು ರವಾನಿಸಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಇದೊಂದು ವಿಶೇಷವಾದಂತ ಸುದ್ದಿ. ಯಾಕಂದ್ರೆ ಎಲ್ಲಾ ತಂಡದವರಿಗೆ, ಮಾಲೀಕರಿಗೆ ಖುಷಿಯಾದಂತ ವಿಷಯ ಏನಪ್ಪಾ ಅಂದ್ರೆ, ಈಗ ನೋಡ್ಬೋದು 25 crore ಕೊಟ್ಟು 2 ಆಟಗಾರರನ್ನು ಪರ್ಚೇಸ್ ಬಹುದು. ಡೇಂಜರ್ ಆಟಗಾರರನ್ನು ಪರ್ಚೇಸ್ ಬಹುದು. ಅದೇ ರೀತಿಯಾಗಿ ಇವಾಗ ಮತ್ತೆ ಈ ರೀತಿಯಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ. ಹಾಗಾಗಿ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ RCB ತಂಡಕ್ಕೆ KL ರಾಹುಲ್ ಬರೋದು ಪಕ್ಕ ಅಂತ ಒಂದು ಸಂದೇಶ ಕೂಡ ಬರ್ತಾ ಇದೆ. ಕನ್ನಡಿಗ KL ರಾಹುಲ್ ಅವರು ಯಾಕೆ ಬರ್ತಾರಂತ ನಿಮ್ಗಂತೂ ಗೊತ್ತಿದೆ. ಯಾಕಂದ್ರೆ ಹೈದರಾಬಾದ್ ವಿರುದ್ಧ ಒಂದು ಹೀನಾಯ ಸೋತಿದೆ ಅಂದ್ರೆ ಮಾಲೀಕರಾದಂತವ್ರು ಅವರನ್ನು ಗ್ರೌಂಡ್ ಅಲ್ಲೇ ಥಳಿಸಿದ್ರು. ಹಾಗಾಗಿ ವೈಮಾನಸಿನಿಂದ ಇವಾಗ ಅದು ಬಿಟ್ಟು ಮೆಗಾ ಆಕ್ಷನ್ ಗೆ ಬರ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ನೋಡಬಹುದು ಆಪ್ಷನ್ಸ್ ಅಲ್ಲಿ ರೋಹಿತ್ ಶರ್ಮಾ ಇದಾರೆ. ರೋಹಿತ್ ಶರ್ಮಾಗಂತೂ ಹಿಡಿಯೋದು ತುಂಬಾ ಕಷ್ಟನೇ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಈಗಾಗಲೇ RCB ದು ಕೋಚ್ ಮತ್ತು ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ಆದಂತ ದಿನೇಶ್ ಕಾರ್ತಿಕ್ ಅವರು ಕೂಡ ಇವಾಗ ಪ್ಲಾನ್ ಮಾಡ್ತಾ ಇದಾರೆ ವಿರಾಟ್ ಕೊಹ್ಲಿ ಜೊತೆಗೆ. ಹಾಗಾಗಿ ರೋಹಿತ್ ಶರ್ಮಾ ಬಂದ್ರೆ ಉತ್ತಮ, ಅಥವಾ ನಮ್ಮ KL ರಾಹುಲ್ ಬಂದ್ರೆ ಉತ್ತಮ ಅಂತ ಕೂಡ ಕಮೆಂಟ್ ಮಾಡಿದ್ರೆ. ಯಾಕಂದ್ರೆ ಇಬ್ಬರಲ್ಲಿ ಬಂದು ನಮ್ಮ ನಾಯಕ ಪಟ್ಟ ಅವರಿಗೆ ಕೊಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ನಮಗಂತೂ ಯಾರು ಬಂದ್ರು ಖುಷಿನೇ. ಯಾಕಂದ್ರೆ ಚೆನ್ನಾಗಾಡುವಂತ ಆಟಗಾರ ಬೇಕು, ಕಪ್ ಗೆಲ್ಸುವಂತ ಆಟಗಾರ ಬೇಕು ನಮ್ಗೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಈ KL ರಾಹುಲ್ ಕೂಡ ಬಂದ್ರೆ ಚೆನ್ನಾಗಿದೆ, ಹಾಗೇನೆ ರೋಹಿತ್ ಶರ್ಮಾ ಬಂದ್ರು ಕೂಡ ಚೆನ್ನಾಗಿದೆ. ಯಾಕಂದ್ರೆ ಎರಡು ಡೇಂಜರ್ ಆಟಗಾರ ಕ್ಯಾಪ್ಟನ್ಸಿ ಅಲ್ಲಿ ಸೂಪರ್ ಆಗಿ ಒಂದು ಅದ್ಭುತವಾದಂತ ನಿಪುಣರಾಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೇನೆ ಇನ್ನೊಂದು ನ್ಯೂಸ್ ಏನಪ್ಪಾ ಅಂದ್ರೆ, ನೋಡಬಹುದು ಒಟ್ಟಾರಾಗಿ ಇಲ್ಲಿ ನಿತೀಶ್ ರೆಡ್ಡಿ ಅವರು ಹೈದರಾಬಾದ್ ಜೊತೆಗೆ 3ನೇ 4ನೇ ಬ್ಯಾಟಿಂಗ್ ಆಡ್ತಾ ಇದ್ರು. ಅವರು ಸಖತ್ ಆಗಿ ಹೋದ IPL ನಲ್ಲಿ 303 run ಮಾಡಿದ್ದಾರೆ. ಸಖತ್ ಡೇಂಜರ್ ಆದಂತ ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಮಾಡಿದ್ರೆ. ಹಾಗಾಗಿ ಅವರಿಗೂ ಒಂದು ಆಸೆ ಇತ್ತಂತೆ RCB ಜೊತೆಗೆ ಅಂದ್ರೆ RCB ಟೀಮ್ ನಲ್ಲಿ ಆಡ್ಬೇಕಂತ ಒಂದು ಆಸೆ ಇತ್ತಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಆದ್ರೂ ಕೂಡ ಇವಾಗ ಆಪ್ಷನ್ ನಲ್ಲಿ ಅವರಿಗೂ ಕೂಡ ಮಣೆ ಹಾಕ್ಬೋದು ನಮ್ಮ RCB ತಂಡ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅದ್ಭುತವಾದಂತ ಫೇವರೇಟ್ ಆಟಗಾರ. ಹಾಗಾಗಿ ನಾವು RCB ಜೊತೆಗೆ ಆಡ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ಬೋದು ಡೆಲ್ಲಿ ತಂಡದ ಕ್ಯಾಪ್ಟನ್ ಆದಂತವ್ರು ಅಲ್ಲಿ ರಿಷಬ್ ಪಂತ್ ಅವರು ಇವಾಗ ಮತ್ತೆ RCB ತಂಡಕ್ಕೆ ಬರಕ್ಕೆ ರೆಡಿ ಆಗಿದ್ದಾರೆ ಅಂತ ಕೂಡ ವಿಶೇಷ ಸುದ್ದಿ ಕೂಡ ಬರ್ತಾ ಇದ್ರೆ. ಆದ್ರೂ ಕೂಡ ಇವಾಗ ರಿಷಬ್ ಪಂತ್ ಅವರು ನಮ್ಮ RCB ತಂಡದಲ್ಲಿ ಪರ್ಚೇಸ್ ಮಾಡ್ಕೋತಾರ, ಅಥವಾ KL ರಾಹುಲ್ ಪರ್ಚೇಸ್ ಮಾಡ್ಕೋತಾರ, ಮತ್ತೆ ಇಶಾನ್ ಕಿಶನ್ ಕೂಡ ಹೊರಗಡೆ ಹೋಗ್ತಾ ಇದಾರೆ ಕೀಪರ್ ಆದಂತವ್ರು, ಅವರು ಕೂಡ ನಮ್ಮ RCB ತಂಡಕ್ಕೆ ಬರ್ತಾರೆ ಅಂತ ಕೂಡ ಸುದ್ದಿ ಬರ್ತಾ ಇದೆ. ಆದ್ರೂ ಕೂಡ ನಮ್ಮ RCB ತಂಡಕ್ಕೆ ಇಷ್ಟು ಆಟಗಾರರಲ್ಲಿ ಯಾರು ಬರ್ಬೇಕೆಂಬುದು ಕೂಡ ಕಮಿಟ್ ಮಾಡಿದ್ರೆ. ಯಾಕಂದ್ರೆ ನಿತೀಶ್ ರೆಡ್ಡಿ ಮೇಲೆ ಕಂಡಿದ್ದಾರೆ. ಡೇಂಜರ್ ಆಟಗಾರರು ನಮ್ಮ RCB ಅವರದವರು ಕಂಡಿಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ನಮ್ಮ RCB ತಂಡ ಟಾರ್ಗೆಟ್ ಮಾಡ್ತಾ ಇದಾರೆ. ಮೊದಲನೇ ಟಾರ್ಗೆಟ್ ರೋಹಿತ್ ಶರ್ಮಾ ಸಿಕ್ಕಿಲ್ಲ ಅಂದ್ರೆ KL ರಾಹುಲ್ ಸಿಕ್ಕಿಲ್ಲ ಅಂದ್ರೆ ಪಂತ್ ಸಿಕ್ಕಿಲ್ಲ ಅಂದ್ರೆ ಇಶಾನ್ ಕಿಶನ್ ಕೂಡ ಆಪ್ಷನ್ಸ್ ಅಲ್ಲಿದ್ದಾರೆ. ಆದ್ರೂ ಕೂಡ ಕೊನೆಯಲ್ಲಿ ಇಲ್ಲಿ ನಿತೀಶ್ ರೆಡ್ಡಿ ಕೂಡ ಮೇಲೆ ಕಂಡಿಟ್ಟಿದೆ ನಮ್ಮ RCB ತಂಡದ ಕೂಡ ಹೇಳ್ಬೋದಾಗಿದೆ. ಒಟ್ಟಾರಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ 5 ಆಟಗಾರರಲ್ಲಿ ಯಾರು ಬರ್ಬೇಕೆಂಬುದು ಕೂಡ ಕಮೆಂಟ್ ಮಾಡಿ ನಮ್ಮ ನಾಯಕರಾಗಿ. ಹಾಗೆ ಈಗಾಗಲೇ ವಿರಾಟ್ ಕೊಹ್ಲಿ ಅಂತೂ ಸಖತ್ತಾಗಿ ಒಂದು ಫಾರ್ಮ್ ಇದ್ದಾರೆ, ಅವರನ್ನು ರಿಟೈರ್ ಮಾಡ್ಕೊಂಡೇ ಮಾಡ್ಕೊಟ್ರೆ. ಹಾಗೇನೆ ಮತ್ತೆ ಇಲ್ಲಿ ಡುಪ್ಲೆಸಿಸ್ ಇದ್ದಾರೆ, ಅವರು ಈ ವರ್ಷ 1 ಆಡಿ ಮುಂದಿನ ವರ್ಷ ರಿಟೈರ್ಮೆಂಟ್ ಕೊಟ್ಟರು ಕೊಡ್ಬೋದು. ಯಾಕಂದ್ರೆ ಅವ್ರಿಗೆ 40 ವಯಸ್ಸಾಗಿದೆ ಅಂತ ಕೂಡ ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡಕ್ಕೆ ಕ್ಯಾಪ್ಟನ್ ಆಗಿ ಯಾರು ಬರ್ಬೇಕೆಂಬುದು ಕೂಡ ಕಮೆಂಟ್ ಮಾಡಿ. ಸಾಧ್ಯವಾದ ಈ ಚಾನಲ್ ತಮ್ಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.